ಎಲ್ರಿಗೂ ನಮಸ್ಕಾರ. ಇವತ್ತಿನ ದಿನ ಏನು ನಾವು ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಇದೀವೋ ಪೂಜೆ ಮಾಡ್ಸಕ್ ಬಂದಿದೀವೋ, ಪೂಜೆ ಮಾಡಿಸ್ಕೊಂಡು ನಾಲ್ಕೈದು ದಿನ ಹಿಂದೆ ನಡೆದಿರ್ತಕ್ಕಂಥ ನಾಚಹಳ್ಳಿ ಕಬಡ್ಡಿ ಟೂರ್ನಮೆಂಟಲ್ಲಿ ಕೊತ್ತೂರು ಜಿ ಮಂಜುನಾಥ್ ಅವರು ನನ್ನ ಮೇಲೆ ದೋಷಾರೋಪ ಮಾಡಿದ್ದಾರೆ. ಏನು ಅಂತ ಹೇಳಿದ್ರೆ, ಅವರು ಮೊದಲು 2018 ಏನು ದೇವಸ್ಥಾನಕ್ಕೆ ದುಡ್ಡು ಕೊಟ್ಟಿದ್ದೀವಿ ಅಂತೇಳಿ ಹೇಳಿದ್ರು. ನಾವೆಲ್ಲ ಜೊತೆ ಸೇರಿ ಕೊಟ್ಟಿರೋದಕ್ಕೆ ಕ್ಲಾರಿಫಿಕೇಶನ್ ಪ್ರೆಸ್ ಮುಖಾಂತರ ಕೊಟ್ಟಿದ್ದೀವಿ. 49 ಲಕ್ಷ ಯಾವ್ದು ಹೇಳ್ತಾ ಇದಾರೋ ನಮ್ಗೆ ಗೊತ್ತಿಲ್ಲ. ನಾನು ಸೋಮವಾರ ಮಂಗಳವಾರ ಬುಧವಾರ ಕೂಡ ಆಂಜನೇಯ ಸ್ವಾಮಿ ದೇವಸ್ಥಾನದ ಹತ್ರ ಇರ್ತೀನಿ ಅಂತೇಳಿ ನೆನ್ನೆನೂ ಮೊನ್ನೆನೂ ಇದ್ದೆ. ಇವತ್ತು ಬಂದಿದ್ದೀನಿ ದೇವಸ್ಥಾನ, ಆಂಜನೇಯ ಸ್ವಾಮಿ ದೇವಸ್ಥಾನ ಪೂಜೆ ಮಾಡಿಸ್ಬಿಟ್ಟು ತಮ್ಮ ಮುಖಾಂತರ ಎಲ್ಲ ಇವತ್ತು ಏನ್ ಹೇಳ್ತಾ ಇದ್ದೀನಿ, ಆಂಜನೇಯ ಸ್ವಾಮಿ ದೇವಸ್ಥಾನದ ಮೇಲೆ ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ. 49 ಲಕ್ಷ ಆಗ್ಬೋದು, 47 ಲಕ್ಷ ಆಗ್ಬೋದು, ನನಗೂ ಅದಕ್ಕೂ ಸಂಬಂಧ ಇಲ್ಲ. ನನ್ಗೆ ಅವ್ರು ಕೊಟ್ಟಿಲ್ಲ ಅಂತೇಳ್ಬಿಟ್ಟು ಕೂಡ ಈ ಸಂದರ್ಭದಲ್ಲಿ ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ ಅಂತ ಹೇಳ್ತಾ, ಅದೇ ರೀತಿಯಾಗಿ ಏನು ಈ ದೋಷಾರೋಪ ಮಾಡಿದ ಅದು ಸತ್ಯಕ್ಕೆ ದೂರವಾದಂತ ಒಂದು ವಿಷಯ ಅಂತೇಳ್ಬಿಟ್ಟು ಈ ಸಂದರ್ಭದಲ್ಲಿ ತಮ್ಮ ಮೂಲಕ ತಿಳಿಪಡಿಸ್ತಾ ಇದ್ದೀನಿ. ಪೂಜೆ ಮಾಡಿಸ್ಕೊಂಡು ಏನು ಸತ್ಯ ಪ್ರಮಾಣ ಮಾಡ್ಕೊಂಡು ಹೋಗಿದ್ದೀನಿ ಅಂತೇಳಿ ಹೇಳಿ ನ್ಯೂಸ್ ಅಲ್ಲಿ ನೋಡಿದೆ. ನಾನು ಇನ್ನೂ ಹೇಳ್ಬೇಕು ಅಂದ್ರೆ ಸುಮಾರು ಇದೆ, ಇನ್ನೂ ಎಷ್ಟು ಬೇಕು ಅಷ್ಟಿದೆ ಅಂತೇಳಿ ಹೇಳಿದ್ರು. ಅವ್ರದ್ ಬಗ್ಗೆ ಕೂಡ ಸುಮಾರು ಹೇಳಕ್ ನಂಗೆ ಇದೆ ಅಂತೇಳಿ ಕೂಡ ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೀನಿ. ಇನ್ನು ಎಷ್ಟು ಬೇಕೋ ಹೇಳೋದು ನನಗೂ ಇದೆ, ಅವಕಾಶ ಬಂದಾಗ ಹೇಳ್ತೀನಿ, ಕಾಲ ಬಂದಾಗ ಅದಕ್ಕೆ ಉತ್ತರ ಕೊಡ್ತೀನಿ, ನಾನು ಮಾತಾಡ್ತೀನಿ ಅಂತೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ.